ಛಲವಾದಿ ಪಾಳ್ಯದ ಬಿಜೆಪಿ ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಭೀಕರ ಹತ್ಯೆಯ ಸಿಸಿಟಿವಿ ವಿಡಿಯೋ ಇದೀಗ ವೈರಲ್ ಆಗಿದೆ ಕಚೇರಿಯ ಬಳಿ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಸದ್ಯ ರಕ್ತಸ್ರಾವದಲ್ಲಿ ಕೆಳಗೆ ಬಿದ್ದಿದ್ದ ಅವರನ್ನ ಸ್ಥಳದಲ್ಲಿದ್ದವರು ಕೂಡಲೇ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು ಮಾರ್ಗ ಮಧ್ಯೆಯೇ ಕೊನೆಯುಸಿಳಿದ್ರು ಕೊಲೆ ಮಾಡಿರುವ ಭೀಕರ ವಿಡಿಯೋ ಇದೀಗ ವೈರಲ್ ಆಗಿದೆ ಇನ್ನು ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಕೊಲೆ ಪ್ರಕರಣದ ಆರೋಪಿಗಳ ಪತ್ತೆಗೆ ಆರೋಪಿಗಳ ಹೆಡೆಮುರಿ ಕಟ್ಟಲು ಡಿಸಿಪಿ ಸಂಜೀವ್ ಪಾಟೀಲ್ ನೇತೃತ್ವದಲ್ಲಿ ಆರು ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು ಮೂರು ಟೀಂಗಳಿಂದ ಆರೋಪಿಗಳ ಹುಡುಕಾಟ ನಡೆದಿದ್ದು ರಾತ್ರಿ ಒಟ್ಟು ಐವತ್ತಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಪ್ರಕರಣದ ಬೆನ್ನಲ್ಲೇ ತಲೆಮೆರೆಸಿಕೊಂಡಿದ್ದ ಪ್ರಮುಖ ಆರೋಪಿಗಳ ಚಲನವಲನದ ಬಗ್ಗೆ ರಾತ್ರಿ ಇಡೀ ಪೊಲೀಸರು ಕಣ್ಣಿಟ್ಟಿದ್ರು ಇಂದು ಬೆಳಗ್ಗೆ ಫೈರಿಂಗ್ ಮಾಡಿ ಇಬ್ಬರನ್ನ ಬಂಧಿಸಿದ್ದಾರೆ ಟೀಮ್ ಒಂದ ಕಾಟನ್ ಪೇಟೆ ಇನ್ಸ್ಪೆಕ್ಟರ್ ಚಿದಾನಂದ ಮೂರ್ತಿ ಟೀಂ ಎರಡರಲ್ಲಿ ಸಿಟಿ ಮಾರ್ಕೆಟ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಟೀಂ ಮೂರರಲ್ಲಿ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಪ್ರಶಾಂತ್ ಟೀಂ ನಾಲ್ಕರಲ್ಲಿ ಉಪ್ಪಾರಪೇಟೆ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಟೀಂ ಐದರಲ್ಲಿ ಕಲಾಸಿಪಾಳ್ಯ ಇನ್ಸ್ಪೆಕ್ಟರ್ ಚಂದ್ರಕಾಂತ್ ಹಾಗೂ ಟೀಂ ಆರರಲ್ಲಿ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಲೋಕಾಪುರ ನೇತೃತ್ವದಲ್ಲಿ ರಾತ್ರಿ ಪೂರ್ತಿ ಪೊಲೀಸರು ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಮೊದಲ ಹಂತದಲ್ಲಿ ಮೂವತ್ತೊಂಬತ್ತು ಜನರನ್ನ ವಿಚಾರಣೆ ಮಾಡಲಾಗಿತ್ತು

ಆ ಮೂವತ್ತೊಂಬತ್ತು ಜನರ ಪೈಕಿ ನೇರವಾಗಿ ಕೃತ್ಯದ ಪ್ರಮುಖ ಆರೋಪಿ ಪೀಟರ್ ನ ಸಂಪರ್ಕ ಹೊಂದಿದ್ದ ವ್ಯಕ್ತಿಯೊಬ್ಬನಿಂದ ಹೆಚ್ಚಿನ ಮಾಹಿತಿ ಪಡೆಯಲಾಗಿತ್ತು ಆತ ನೀಡಿದ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ರಾತ್ರಿ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರಸ್ತೆ ಸಿಂಗೇನ ಅಗ್ರಹಾರ ಚಂದಾಪುರ ವರ್ತೂರು ಹಾಗೂ ಹುಸ್ಕೂರು ಬಳಿ ಹುಡುಕಾಟ ನಡೆಸಿದ್ರು ಮೂವತ್ತಕ್ಕೂ ಹೆಚ್ಚು ಪೊಲೀಸರು ರಾತ್ರಿ ಪೂರ್ತಿ ಆರೋಪಿಗಳ ಬೆನ್ನು ಹತ್ತಿದ್ರು ಆತ ಆರೋಪಿಗಳು ನಿನ್ನೆ ಘಟನೆ ಬಳಿಕ ಒಂದು ಕಡೆ ನಿಲ್ಲದೆ ಆಟೋ ಒಂದರಲ್ಲಿ ನಗರದಾದ್ಯಂತ ತಿರುಗುತ್ತಲೇ ಇದ್ರು ಇನ್ನು ಆರೋಪಿಗಳು ಆಟೋದಲ್ಲಿ ತಿರುಗುತ್ತಿದ್ದಾರೆ ಎಂದು ಮೂರುವರೆ ಸುಮಾರಿಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತು ಹೀಗಾಗಿ ಆ ಆಟೋ ಹುಡುಕಿ ಹೊರಟರು ಆಸ್ಟಿಂಗ್ ಟೌನ್ ನಲ್ಲಿ ಮೊದಲ ಬಾರಿಗೆ ಆಟೋ ಬಗ್ಗೆ ಮಾಹಿತಿ ಪಡೆದು ಬಳಿಕ ಕೋರಮಂಗಲ ಎಚ್ ಆರ್ ಲೇಔಟ್ ಎಲೆಕ್ಟ್ರಾನಿಕ್ ಸಿಟಿ ಸಿಂಗೇನ ಅಗ್ರಹಾರ ಸುತ್ತಮುತ್ತ ಹುಡುಕಾಡಿದ್ರು ಇದಲ್ಲದೆ ಹೊಸೂರು ರಸ್ತೆಯಲ್ಲಿ ಓರ್ವ ಆರೋಪಿಯನ್ನ ಬಂಧಿಸಿದ ಬಳಿಕ ಇಬ್ಬರು ಆರೋಪಿಗಳು ಎಸ್ಕೇಪ್ ಆಗಿದ್ರು ಅಲ್ಲಿಂದ ಶ್ರೀರಾಂಪುರ ರಾಜಾಜಿನ ನಗರ ವಿಜಯನಗರದ ಕಡೆಗೆ ಆರೋಪಿಗಳು ಬಂದಿದ್ರು ಬೆಳಗ್ಗೆ ರಾಜಾಜಿನಗರದಿಂದ ಮೈಸೂರು ರೋಡ್ ಮೂಲಕ ಪಾಸ್ ಆಗಿದ್ರು ಆದ್ರೆ ಆದ್ರೆ ಇಂದು ಬೆಳಗ್ಗೆ ಮತ್ತೆ ಪೊಲೀಸರಿಗೆ ಸುಳಿವು ಸಿಗದಂತೆ ಆಗಿತ್ತು ನಂತರ ಮಾಗಡಿ ರೋಡಿನಲ್ಲಿ ಆರೋಪಿಗಳ ಆಟೋ ಚಲನವಲನದ ಬಗ್ಗೆ ಮಾಹಿತಿ ಸಿಕ್ಕಿತು ತಕ್ಷಣ ತಂಡಗಳ ಸಹಿತ ಬೆನ್ನು ಹತ್ತಿದ್ದ ಪೊಲೀಸರು ಹನ್ನೆರಡು ಗಂಟೆ ಸುಮಾರಿಗೆ ಸುಂಕದ ಕಟ್ಟೆಯ ಬಜಾಜ್ ಗ್ರೌಂಡ್ ಬಳಿ ಹಂತಕರು ಇದ್ದಾರೆ ಅಂತ ಖಚಿತಪಡಿಸಿಕೊಂಡ್ರು ತಕ್ಷಣ ಉಪ್ಪಾರಪೇಟೆ ಪೇಟೆ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಮತ್ತು ಪೇಟೆ ಇನ್ಸ್ಪೆಕ್ಟರ್ ಚಿದಾನಂದ ಮೂರ್ತಿ ನೇತೃತ್ವದ ತಂಡ ದಾಳಿ ನಡೆಸಿ ಆರೋಪಿಗಳು ಮರದ ಕೆಳಗೆ ಕುಳಿತು ಎಣ್ಣೆ ಹೊಡೆಯುತ್ತಿದ್ದಾಗ ರೌಂಡ್ ಅಪ್ ಮಾಡಿದ್ರು ಈ ವೇಳೆ ಆರೋಪಿಗಳಲ್ಲಿ ಓರ್ವ ಡ್ರ್ಯಾಗನ್ ನಿಂದ ಪಿಎಸ್ಐ ಕರಿಯಣ್ಣ ಮತ್ತು ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದ ಎನ್ನಲಾಗಿದೆ ಆಗ ಪೊಲೀಸರು ಒಂದು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ನಂತರ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಸದ್ಯ ಗಾಯಾಳು ಆರೋಪಿಗಳನ್ನ ಲಕ್ಷ್ಮಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಒಟ್ನಲ್ಲಿ ಹಳೆ ವೈ ಮ್ಯದಿಂದ ರೇಖಾ ಅವರ ಹತ್ಯೆ ನಡೆದಿದೆ ಅಂತ ಸಂಶಯ ವ್ಯಕ್ತವಾಗಿದ್ದು ಮೂರು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿ ಏಳರಂದು ರೇಖಾ ಅವರ ಪತಿ ಕದಿರೇಶ್ ಅವರನ್ನ ಸಹ ಇದೇ ರೀತಿ ದುಷ್ಕರ್ಮಿಗಳು ಕೊಚ್ಚಿ ಕೊಲೆಗೈದಿದ್ರು ನ್ಯೂಸ್ ಅಲರ್ಟ್ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೇಸ್ಟೋರ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿ ಎಂಜಾಯ್ ಮಾಡಿ ಎಲ್ರಿಗೂ ಒಳ್ಳೆದಾಗಿ ಜೈ ಹಿಂದ್ ಜೈ ಭುವ